ವೀಕ್ಷಕರೇ, ಈ ದಿನ ನಾವು ಭಾರತದಲ್ಲಿ ಸಾಧನೆಗೈದ ಮೊದಲ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವಿಜಯಲಕ್ಷ್ಮಿ ಪಂಡಿತ್, ಇವರು 1953 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸರೋಜಿನಿ ನಾಯ್ಡು, ಇವರು ಸ್ವತಂತ್ರ ಭಾರತದ ಮಹಿಳಾ ರಾಜ್ಯಪಾಲರಾಗಿದ್ದರು ಮತ್ತು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ 1925 ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಅಧ್ಯಕ್ಷರು ಆಗಿದ್ದರು ಮತ್ತು ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯೂ ಹೌದು, ಕವಿಯತ್ರಿಯೂ ಹೌದು. ಸುಚೇತಾ ಕೃಪಲಾನಿ, ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದರು, ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ತಿಯೂ ಆಗಿದ್ದರು. ಇವರು 1908 ಪಂಜಾಬ್ನ ಅಂಬಾಲದಲ್ಲಿ ಜನಿಸಿದ್ದರು. ಆನಿಬಸೆಟ್, ಇವರು ಒಬ್ಬ ಬ್ರಿಟಿಷ್ ಸೋಷಲಿಸ್ಟ್ ಆಗಿದ್ದರು. 1917 ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಇವರು 2007-2012 ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದರು ಮತ್ತು ಇದಕ್ಕೂ ಮೊದಲು 2004-2007 ರಾಜಸ್ಥಾನದ ರಾಜ್ಯಪಾಲರಾಗಿದ್ದರು. ಮೀರಾ ಕುಮಾರ್, ಇವರು ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆಗಿದ್ದರು. ಇವರು 15 ಲೋಕಸಭಾ ಸ್ಪೀಕರ್ ಆಗಿದ್ದರು. ಶನ್ನೋದೇವಿ, ಇವರು ಭಾರತದ ಮೊದಲ ಮಹಿಳಾ ವಿಧಾನಸಭಾ ಸ್ಪೀಕರ್ ಆಗಿದ್ದರು. ಮಮತಾ ಬ್ಯಾನರ್ಜಿ, ಇವರು ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಆಗಿದ್ದರು. ಪ್ರಸ್ತುತ 2011 ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಮೃತ್ ಕೌರ್, ಇವರು 1950 ಮೊದಲ ಮಹಿಳಾ ಕ್ಯಾಬಿನೆಟ್ ಸಚಿವೆ ಮತ್ತು ಆರೋಗ್ಯ ಸಚಿವೆ ಆಗಿದ್ದರು. ಸಿ ಬಿ ಮುತ್ತಮ್ಮ, ಇವರು ಭಾರತದ ಮೊದಲ ಮಹಿಳಾ ರಾಯಭಾರಿಯಾಗಿದ್ದರು ಮತ್ತು ಇವರು ಇಂಡಿಯನ್ ಫಾರಿನ್ ಸರ್ವಿಸ್ ಎಕ್ಸಾಮ್ನಲ್ಲಿ ಕೂಡ ತೇರ್ಗಡೆಯಾಗಿದ್ದರು. ಕಿರಣ್ ಬೇಡಿ, ಇವರು ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. 1972-2007 ಇವರು ತಮ್ಮ ಸೇವೆಯನ್ನು ಭಾರತಕ್ಕೆ ಸಲ್ಲಿಸಿದ್ದಾರೆ ಮತ್ತು ಇವರು ಟೆನ್ನಿಸ್ ಆಟಗಾರ್ತಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಕಾಂಚನ ಚೌಧರಿ ಭಟ್ಟಾಚಾರ್ಯ, ಇವರು ಭಾರತದ ಮೊದಲ ಮಹಿಳಾ DIG ಅಧಿಕಾರಿಯಾಗಿದ್ದಾರೆ. ಇವರು 1973-2007 ಉತ್ತರಾಂಚಲದಲ್ಲಿ ಇವರ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಇವರು 2ನೇ IPS ಆಫೀಸರ್ ಎಂಬ ಹೆಗ್ಗಳಿಕೆಗೂ ಗುರಿಯಾಗಿದ್ದಾರೆ. ರಜಿಯಾ ಸುಲ್ತಾನ್, ಇವರು ಮೊದಲ ಮತ್ತು ಏಕೈಕ ದೆಹಲಿ ಸುಲ್ತಾನದ ಆಡಳಿತಗಾರ್ತಿಯಾಗಿದ್ದಾರೆ. ಇವರ ಮಾಮ್ಲುಕ್ ಸಾಮ್ರಾಜ್ಯದಲ್ಲಿ 1205-1240 ಆಡಳಿತ ನಡೆಸಿದ್ದಾರೆ. ತಾರಾ ಚೆರಿಯನ್, ಇವರು ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮೇಯರ್ ಆಗಿದ್ದಾರೆ. ಇವರು ಮದ್ರಾಸ್ ಕಾರ್ಪೊರೇಷನ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. MS ಸುಬ್ಬಲಕ್ಷ್ಮಿ, ಇವರು ತಮಿಳುನಾಡಿನ ಮಧುರೆಯಲ್ಲಿ ಜನಿಸಿದ್ದಾರೆ. ಇವರು ಭಾರತ ರತ್ನ ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತು ಭಾರತ ಸರ್ಕಾರ 1998 ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಇವರು ರೋಮನ್ ಮ್ಯಾಗ್ಸೆಸಿ ನಾಯಕತ್ವದ ಗೌರವ ಪಡೆದಿದ್ದಾರೆ ಮತ್ತು 1903 ಏಪ್ರಿಲ್ 3 ಜನಿಸಿದ್ದಾರೆ. VS ರಮಾದೇವಿ, ಇವರು 26 ನವೆಂಬರ್ 1990-11 ಡಿಸೆಂಬರ್ 1990 ಚುನಾವಣಾ ಆಯುಕ್ತದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಕರ್ನಾಟಕದ ಮೊದಲ ರಾಜ್ಯಪಾಲರೂ ಆಗಿದ್ದರು. ಫಾತಿಮಾ ಬೀವಿ, ಇವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರೂ ಆಗಿದ್ದಾರೆ ಮತ್ತು ಮೊದಲ ಮುಸ್ಲಿಂ ಮಹಿಳಾ ನ್ಯಾಯಾಧೀಶರೂ ಸಹ ಆಗಿದ್ದರು. ಲೀಲಾ ಸೇಠ್, ಇವರು ದೆಹಲಿ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು. ಅನ್ನಾ ಚಾಂಡೆ, ಕೇರಳ ಮೂಲದವರಾದ ಅನ್ನಾ ಚಾಂಡೆ ಅವರು ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು. ಕರ್ಣಂ ಮಲ್ಲೇಶ್ವರಿ, ಇವರು
2000 ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಭಾರತ ಸರ್ಕಾರ ಇವರನ್ನು ಗೌರವಿಸಿದೆ. ಕಮಲ್ಜಿತ್ ಸಂಧು, ಇವರು 1970ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮದರ್ ತೆರೇಸಾ, ಇವರು ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ಭಾರತ ಸರ್ಕಾರವು ಭಾರತೀಯ ಪೌರತ್ವವನ್ನು ಕೊಟ್ಟು ಗೌರವಿಸಿದೆ. ಬಚೇಂದ್ರಿ ಪಾಲ್, ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆಯಾಗಿದ್ದಾರೆ ಮತ್ತು ಉತ್ತರಾಂಚಲದಲ್ಲಿ ಜನಿಸಿದ್ದಾರೆ. ಆರತಿ ಸಹ, ಇವರು 1959ರಲ್ಲಿ ಇಂಗ್ಲಿಷ್ ಕಾಲುವೆ ದಾಟಿದ ಮೊದಲ ಮಹಿಳಾ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಶಾಪೂರ್ಣ ದೇವಿ, ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ಕಾಲಮಾನ 1909ರಿಂದ 1995ರವರೆಗೆ ಮತ್ತು 1976ರಲ್ಲಿ ಪ್ರೋತಮ್ ಪ್ರತಿಶ್ರುತಿ ಎಂಬ ಕಾದಂಬರಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮತ್ತು ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಇವರು ಬಂಗಾಳದಲ್ಲಿ ಜನಿಸಿದ್ದಾರೆ. ಅರುಣಿಮಾ ಸಿನ್ಹಾ, ಇವರು ಮೌಂಟ್ ಶಿಖರ ಏರಿದ ವಿಕಲಚೇತನೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಇವರು ಕಿಲಿಮಾಂಜಾರೋ ಶಿಖರ ಕೂಡ ಏರಿದ್ದಾರೆ. ಇವರು ವಾಲಿಬಾಲ್ ಆಟಗಾರ್ತಿ ಕೂಡ ಆಗಿದ್ದಾರೆ. ಮೇಜರ್ ಮಿಥಾಲಿ ಮಧುಮಿತಾ, ಇವರಿಗೆ ಶೌರ್ಯ ಪ್ರಶಸ್ತಿ ಮತ್ತು ಸೇನಾ ಪ್ರಶಸ್ತಿ ಲಭಿಸಿದೆ. ಜೀನಾರ್ಥ ಅಮಾನ್, ಇವರು 1970ರಲ್ಲಿ ಮಿಸ್ ಏಷ್ಯಾ ಆಗಿದ್ದರು. ಅಲ್ಲದೆ ಫೆಮಿನಾ ಮಿಸ್ ಇಂಡಿಯಾ ಕೂಡ ಆಗಿದ್ದರು. ಸುಷ್ಮಿತಾ ಸೇನ್, ಇವರು 1994ರಲ್ಲಿ ಭುವನ ಸುಂದರಿ ಆಗಿದ್ದಾರೆ ಹಾಗೂ ಇವರು ನಟಿ ಸಹ ಆಗಿದ್ದಾರೆ. ರೀಟಾ ಫಾರಿಯಾ, ಇವರು 1996ರಲ್ಲಿ ವಿಶ್ವ ಸುಂದರಿ ಆಗಿದ್ದಾರೆ. ನಿಕೋಲಾ ಫಾರಿಯಾ, ಇವರು 2010ರಲ್ಲಿ ಮಿಸ್ ಅರ್ಥ್ ಆಗಿದ್ದರು ಹಾಗೂ ಇವರು ನಟಿ ಹಾಗೂ ಉತ್ಪನ್ನಗಳ ರಾಯಭಾರಿ ಸಹ ಆಗಿದ್ದಾರೆ. ಅರುಂಧತಿ ರಾಯ್, ಇವರು ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ 1997ರಲ್ಲಿ ಬೂಕರ್ ಪ್ರಶಸ್ತಿ ಲಭಿಸಿದೆ. ಕ್ಯಾಪ್ಟನ್ ದುರ್ಗಾ ಬ್ಯಾನರ್ಜಿ, ಇವರು 1956ರಲ್ಲಿ ಭಾರತೀಯ ಮೊದಲ ಮಹಿಳಾ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತು ಇಂಡಿಯನ್ ಏರ್ಲೈನ್ಸ್ನಲ್ಲಿ ಮೊದಲು ನೇಮಕಗೊಂಡರು. ಅರುಂಧತಿ ಭಟ್ಟಾಚಾರ್ಯ, ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿದ್ದಾರೆ ಮತ್ತು ಪ್ರಪಂಚದಲ್ಲಿ 25ನೇ ಪ್ರಬಲವಾದ ಮಹಿಳೆಯಾಗಿದ್ದಾರೆ. ತನುಶ್ರೀ ಪಾರಿಖ್, ಗಡಿ ಭದ್ರತಾ ಪಡೆ ನಿಗ್ರಹ ದಳದ ಅಧಿಕಾರಿಯಾಗಿದ್ದಾರೆ. ಪ್ರಿಯಾಂಕಾ, ಇವರು ನಮ್ಮ ಮೆಟ್ರೋ ಚಾಲಕಿಯಾಗಿದ್ದಾರೆ. ಇವರು 2011ರಲ್ಲಿ ನೇಮಕಗೊಂಡಿದ್ದಾರೆ. ಸೋನಿಯಾ ಗಾಂಧಿ, ಇವರು ಲೋಕಸಭಾ ವಿರೋಧ ಪಕ್ಷದ ನಾಯಕಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಾರೆ. ಸುರೇಖಾ ಯಾದವ್, ಇವರು 1988ರಿಂದ ರೈಲು ಚಾಲಕಿಯಾಗಿರುವ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಲ್ಪನಾ ಚಾವ್ಲಾ, ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಇವರು ಕೊಲಂಬಿಯಾ ಸ್ಪೇಸ್ ಶಟಲ್ನಿಂದ ಪ್ರಯಾಣ ಬೆಳೆಸಿದರು ಆದರೆ 2003ರಲ್ಲಿ ದುರಂತ ಅಂತ್ಯವನ್ನು ಕಂಡರು. ಸುನೀತಾ ವಿಲಿಯಮ್ಸ್, ಇವರು ಬಾಹ್ಯಾಕಾಶದಲ್ಲಿ ನಡೆದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಒಟ್ಟು 58 ಗಂಟೆ 40 ನಿಮಿಷಗಳು ಬಾಹ್ಯಾಕಾಶದಲ್ಲಿ ನಡೆದಿದ್ದಾರೆ. ರಾಜೇಶ್ವರಿ ಚಟರ್ಜಿ, ಇವರು ಕರ್ನಾಟಕದ ಮಹಿಳಾ ಇಂಜಿನಿಯರ್ ಆಗಿದ್ದಾರೆ. 1922ರಲ್ಲಿ ಜನವರಿ 24ರಲ್ಲಿ ಜನಿಸಿದ್ದಾರೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ಧನ್ಯವಾದಗಳು. ಶುಭ ದಿನ.